ನಮಸ್ಕಾರ ಮೇಡಮ್. ನೀವು ವಾಸುದೇವ್ ಅವ್ರ ಮನೆಯವರಲ್ವಾ? ಎಸ್ ಎಸ್ ಎ ಅನ್ನೋ ಕಂಪ್ನಿ ಇದೆ ಅಲ್ವಾ? ನಿನಗೆ ಗೊತ್ತಾ ಇವ್ರು ಯಾರು ಅಂತ? ಹ್ಞೂ ಸರ್, ಹೋದ ತಿಂಗಳು ಕಲ್ ಬ್ಲಾಸ್ಟ್ ಆಗಿ ಇವ್ರ ಯಜಮಾನ್ ತೀರ್ಕೊಂಡ್ರು. ಅದೇ ಒಂದು ದೊಡ್ಡ ಸುದ್ದಿ ಆಯಿತು. ಇನ್ನು ಚಿಕ್ಕ ವಯಸ್ಸು ಸರ್, ಮನೆ ಇವಾಗ ಹೋಗ್ಬಿಟ್ರು. ಸರ್, ಆರ್ ಆರ್ ನಗರದಲ್ಲಿದೆ ಇವ್ರ ಮನೆ. ಸರ್, ಇವ್ರ ಯಜಮಾನಪ್ಪ ತೀರ್ಕೊಂಡಾಗ ನಾ ಆ ಏರಿಯಾ ಸ್ಟೇಷನ್ನಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ. ನಮ್ಮದು ತುಂಬ ಮರ್ಯಾದಸ್ಥರ ಕುಟುಂಬ. ನೀವು ಈ ರೀತಿ ಸ್ಟೇಷನಲ್ಲಿ ಕೂರಿಸ್ಕೊಂಡು ಬೆದರಿಕೆ ಹಾಕಿದ್ರೆ ನಾಳೆ ದಿನ ನಿಮಗೆ ತೊಂದರೆ ಆಗುತ್ತೆ. ಆದ್ರಿಂದ ನಿಮ್ಮ ಕೆಲಸ ಹೋದರೂ ಆಶ್ಚರ್ಯ ಇಲ್ಲ. ದಯವಿಟ್ಟು ನನ್ನನ್ನು ಇಲ್ಲಿಂದ ಕಳಿಸಿ. ನಿಮ್ಮ ಮನೆಯವ್ರಿಗೆ ಈ ಕಿಶೋರ್ ಯಾರು ಅಂತ ಗೊತ್ತಾ? ರೀ, ಫೋನ್ ಮಾಡಿ ಅವ್ರ ಮನೆಯವ್ರನ್ನ ಸ್ಟೇಷನ್ಗೆ ಬರ ಕೇಳಿ. ಅವ್ರ ಸ್ಟೇಟಸ್ ಏನು ಅಂತ ಅವ್ರ ಮನೆಯವರಿಂದನೇ ಕೇಳಿ ತಿಳ್ಕೊಂಡ್ರಾಗ. ಕಿಶೋರ್ ನಿಮಗೆ ಪರಿಚಯ ಇದೆ ಅಂತ ಒಪ್ಕೊಂಡಿದ್ದೀರಾ, ಆದರೆ ಅದು ಪರ್ಸನಲ್ಲೋ ಪ್ರೊಫೆಷನಲ್ ಅಂತ ನಮಗೆ ಕ್ಲಿಯರ್ ಆಗ್ತಾ ಇಲ್ಲ. ನಿಮ್ಮ ಮನೆಯವ್ರನ್ನ ಕರೆಸಿ ಕೇಳ್ತೀನಿ, ಅವ್ರ ಸ್ಟೇಟ್ಮೆಂಟ್ ತಗೊಂಡು ನಿಮ್ಮನ್ನ ಬಿಡ್ತೀನಿ. ನೋಡಿ, ಮನೆಯವ್ರನ್ನೆಲ್ಲ ಇಲ್ಲಿ ಕರ್ಸೋದು ಬೇಡ, ಅವ್ರಿಗೆ ತುಂಬ ಅವಮಾನ ಆಗುತ್ತೆ. ನನ್ನ ಮಾವ ನನ್ನ ಮೈದನಿಗೆಲ್ಲ ಸಮಾಜದಲ್ಲಿ ಒಳ್ಳೆ ಗೌರವ ಇದೆ. ಈ ಥರ ಚಿಲ್ಲರೆ ವಿಷಯಕ್ಕೆಲ್ಲ ಅವ್ರನ್ನ ಕರೆಸಿ ವಿಚಾರಣೆ ಮಾಡೋದು ಸರಿಯಲ್ಲ ಇನ್ಸ್ಪೆಕ್ಟರ್. ಇದು ಚಿಲ್ಲರೆ ವಿಷಯ ಅಂತ ನೀವು ಹೇಗೆ ಡಿಸೈಡ್ ಮಾಡ್ತೀರಾ? ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾನೆ ಅಂದರೆ ಅದು ಚಿಲ್ಲರೆ ವಿಷಯನಾ? ಇನ್ಸ್ಪೆಕ್ಟರ್ ಪ್ಲೀಸ್, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನನ್ನ ಗಂಡನ್ನ ಆಕ್ಸಿಡೆಂಟಲ್ಲಿ ಕಳ್ಕೊಂಡಿದ್ದೀನಿ. ನನ್ನ ಮಾವ ಕೂಡ ಹಾರ್ಟ್ ಪೇಷಂಟ್. ಆಲ್ರೆಡಿ ನಾವೆಲ್ಲರೂ ತುಂಬ ದುಃಖದಲ್ಲಿದ್ದೀವಿ. ನಮಗೆ ಈ ರೀತಿ ಹಿಂಸೆನ ತಡ್ಕೊಳಕ್ಕಾಗಲ್ಲ. ನೋಡಿ, ಕಿಶೋರ್ ಎಲ್ಲಿ ಹೋದ, ಅವನಿಗೆ ಏನಾಯ್ತು ಅನ್ನೋ ವಿಷಯ ನನಗೆ ಗೊತ್ತಿಲ್ಲ. ನೋಡಿ, ನಿಮಿಷಕ್ಕೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ನಿಮ್ಮನ್ನು ನಂಬೋದು ಹೇಗೆ? ನಿಮ್ಮ ಮೇಲೆ ಕೇಸ್ ಬುಕ್ ಮಾಡಿ ಕಸ್ಟಡಿ ತಗೋಬೇಕಾಗತ್ತೆ, ಮುಂದಿನ ತನಿಖೆ ಮಾಡಬೇಕಾಗತ್ತೆ. ಇನ್ಸ್ಪೆಕ್ಟರ್ ಪ್ಲೀಸ್, ನನ್ನನ್ನು ಈ ಕೇಸಲ್ಲಿ ಇನ್ವಾಲ್ವ್ ಮಾಡಬೇಡಿ. ಕಿಶೋರ್ ಎಲ್ಲಿ ಹೋಗಿದ್ದಾನೆ ಅಂತ ನನಗೂ ಗೊತ್ತಿಲ್ಲ. ನಾನು ಹುಡುಕ್ತಾ ಇದ್ದೀನಿ, ಬಟ್ ನನಗೂ ಸಿಕ್ಕಿಲ್ಲ. ನನ್ನ ಮನಸ್ಸೇ ಸರಿ.